ಹೇಳ್ತಾರಪ್ಪ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಯಾಕ್ರಿಪ್ಪ ಮರವತ್ತು ಫಲವೇನು ನೆರಳಿಲ್ಲ ಜನಕ್ಕ ಹೌದು ಈಗ ಗಿಡ ನೋಡಕ್ಕ ಬಹಳ ದೊಡ್ಡದೈತಿ ಕೈಯಾಗ ಅಮರಲ್ ಆಗ್ಯದ ಹೌದು ಒಂದು ದಿವಸ ಹೂ ಬಿಟ್ಟಿಲ್ಲ ಹೂವಿಗೆ ಕಾಯಾಗಿಲ್ಲ ಒಬ್ಬರಿಗೂ ಕೂಡ ನೆರಳು ನೀಡಿಲ್ಲ ಅಂತ ಗಿಡ ತಗೊಂಡು ಏನು ಮಾಡೋದೈತಿ ಕಡಲು ಅಲಿಗೆ ಹತ್ತದೈತಿ ಹಸುಯಿತು ಫಲವೇನು ಹೈನವಿಲ್ಲ ಜನಕ್ಕ ಅದು ಹಂಗ್ರಿಪ್ಪ ಆಕಳು ನೋಡಕ್ಕ ಬಹಳ ದೊಡ್ಡದೈತಿ ಕಿಲಾರಿ ಐತಿ ಹೌದು ಹೌದು ಕೋಡು ನೋಡು ಶುದ್ಧ ಅದಾವ ಕಾಲು ನೋಡು ಶುದ್ಧ ಅದಾವ ಬಾಲು ನೋಡು ಶುದ್ಧ ಅದಾವ ಬಾಯಾಗ ಹಲ್ಲ ಶುದ್ಧ ಕರೆ ಆಕಳ ಹಿಂಡಲಾಗ್ಯದ ಅಂತ ಆಕಳ ತಗೊಂಡು ಏನು ಮಾಡೋದೈತಿ ಅದು ಹೋಗಿ ಕಟ್ಗರ್ ಕೊಡೋದ್ರಿಪ್ಪ ಹಂಗೇನು ಬೇಡ ಹೌದು ರೂಪವಿದು ಫಲವೇನು ಗುಣವಿಲ್ಲ ಜನಕ್ಕ ಹೌದು ಇದು ಹೆಂಗ್ರಿಪ್ಪ ಈಗ ನೋಡಕ್ಕ ಬಾರಿ ಅದಾರ ಕರೆ ಹಾ ಬಹಳ ಚಲೋ ಅದಾರ ಕರೆ ಅವ್ರ ಬಲಿಯಕ್ಕ ಗುಣನೇ ಇರ್ಲಿಲ್ಲ ಅಂದ್ರೆ ಅವ್ರ ಬಲಿಯಕ್ಕ ಸುಮಾರು ಗುಣ ಇದ್ದು ಅಂದ್ರೆ ಅಂತವ್ರಿಗೆ ತಗೊಂಡು ಏನ್ ಮಾಡೋದೈತಿ ಮುಂಜಾನೆ ಹೇಳ್ತೀನಿ ರೀ ಹೇಳೋಣ ಅದಕ್ಕೆ ಇರ್ಲಿ ಇರ್ಲಿ ಇವತ್ತಿನ ದಿವಸ ಏನಾಗಿದ್ರಿಪ್ಪ ಆ ತಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲಿ ಎರಡು ಸುಪ್ರಸಿದ್ಧ ಡೊಳಿನ ಮೇಳಗಳನ್ನ ಬರಮಾಡಿ ಕೊಟ್ಟೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ನಾನು ಕಮಿಟಿ ಒಂದು ನಿರ್ಣಯ ತಗೊಂಡು ಒಂದು ಪ್ರಶ್ನೆ ಕೇಳಿದ್ದೆ ನಾನು ಏನ್ರಿಪ್ಪ ಅದು ಮನೆ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದ ಕೂಡಲೇ ಕುಮಾರಿ ಅಂತೇಳಿ ಕರೀತಾರ ಹೌದು ಹೌದು ಸಣ್ಣಗಿದ್ದಾಗ ಏನ್ ಕರೆದ್ರು ಚಂದ ಕಾಣಿಸ್ತದ ಅದೇ ಮಗಳು ಪ್ರಾಯಕ ಬಂದ ಕೂಡಲೇ ಕನ್ಯೆ ಅಂತೇಳಿ ಕರೀತಾರ ಹೌದು ಕನ್ಯೆ ಅಂತೇಳಿ ಕರೀತಾರ ಅದೇ ಹುಡುಗಿಗ ಮುಂದ ಲಗ್ನ ಆಯ್ತಂದ್ರೆ ಶ್ರೀಮತಿ ಅಂತೇಳಿ ಕರೀತಾರ ಹೌದು ನಮ್ಮ ಹಾಲ ಮತ್ತದೊಳಗ ಬೀರು ದೇವರ ಜೊತೆ ಕನ್ಯಾಕುಮಾರಿ ಇದು ಲಗ್ನ ಆಗ್ಯದ ಆ ಕನ್ಯಾಕುಮಾರಿಗೆ ಕನ್ಯಾಕುಮಾರಿ ಅಂತೇಳಿ ಕಾಮರತಿಗೆ ಕನ್ಯಾಕುಮಾರಿ ಅಂತೇಳಿ ಯಾಕ ಕರೆದ್ರು ಹಾ ಅಂದ ಕೂಡಲೇನೆ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿಪ್ಪ ಅವರು ಆ ಕನ್ಯಾಕುಮಾರಿಗೆ ಹಿಂದಿನ ಒಂದು ಅವತಾರ ಇತ್ತು ಭಗವಂತ ಹೇಳದ ನೀನು ಕನ್ಯಾಕುಮಾರಿಯಾಗಿ ಹುಟ್ಟಿ ಬಾ ಅಂತೇಳಿ ಭಗವಂತ ಹೇಳ್ಯಾನಂತೇಳಿ ಹೇಳಿದ್ರಿಪ್ಪ ಒಂದು ಪುಸ್ತಕ ತಗೊಂಡು ಅನುಸಾರ ಹೇಳಿದ್ರು ನಾಯನ್ ಪುಸ್ತಕ ಕೇಳಿಲ್ಲ ಕರೆ ಹಾ ಇದೇ ಅನುಸಾರ ಹೇಳಿದ್ರು ಹೌದು ನಾನು ಇದೇ ಪ್ರಶ್ನೆ ಎಲ್ಲಿ ಕೇಳಿದ್ರು ಮೈಬೂ ಮಾಸ್ತರ್ ಮೇಲೆ ನೋಡಿದ್ರು ಮನುಗುಳಿ ಎಲ್ಲಪ್ಪ ಮಾಸ್ತರ್ ಅವ್ರು ಬಂದಿದ್ರು ಹೌದೌದು ಮನುಗುಳಿ ಎಲ್ಲಪ್ಪ ಮಾಸ್ತರ್ ಅವರು ಎಲ್ಲಿ ಬಂದಿದ್ರಪ್ಪ ಅಂತ ಕೇಳಿದ್ರ ಇದೇ ಇಂಡಿಯ ತಾಲೂಕು ಅರ್ಜುನಿಗೆ ಒಳಗ ಒಬ್ರು ಪೂಜಾರಿ ಸರಿ ಹೋಗಿದ್ರು ಅಲ್ಲಿ ಬಂದಿದ್ರು ಹೌದೌದು ಇದೇ ಪ್ರಶ್ನೆ ಕೇಳಿದ್ರು ನಾನು ಅವ್ರು ಏನ್ ಹೇಳಿದ್ರಿಪ್ಪ ಅವ್ರ ಅನುಸಾರ ಏನ್ ಕೊಟ್ರಪ್ಪ ಅಂತ ಕೇಳಿದ್ರ ನನ್ನಪ್ಪ ಲಿಂಗ ಬೀರಾಳದವರು ಕಾಡಿನ ಮಾವನ ಸೇಡು ತೀರಿಸಿ ಕನ್ಯಾಕುಮಾರಿಯಲ್ಲಿ ಗೆದ್ಕೊಂಡು ತಗೊಂಡು ಬಂದ ಆ ಗೆದ್ಕೊಂಡು ತಗೊಂಡು ಬಂದಿರೋ ಸಲುವಾಗಿ ಆತ್ಮ ಮಾಯ ಏನ ತಿಳ್ಕರ ಅಂತ ಕೇಳಿದ್ರ ನನ್ನ ತಮ್ಮ ಒಂದು ಕನ್ಯೆ ಗೆದ್ಕೊಂಡು ಬಂದಾನ ನನ್ನ ತಮ್ಮ ಒಂದು ಕನ್ಯೆ ಗೆದ್ಕೊಂಡು ಬಂದಾನ ಅಂತೇಳಿ ಆಕಿ ಕನ್ಯಾಕುಮಾರಿ ತಿಳಿ ಕರೆದಾರ ಅಂತ ಹೇಳಿ ಅವ್ರ ಅನುಸಾರ ಕೊಟ್ಟಾರ ಹೌದು ಹೌದು ನೀವರೇ ಭಗವಂತ ಒಂದು ಆಜ್ಞೆ ಮಾಡ್ಯಾನ ನೀವ್ ಕನ್ಯಾಕುಮಾರಿ ಆಗಿ ಹುಟ್ಟಿ ಬಾ ಅಂತೇಳಿ ನೀವರೇ ಹಿಂಗ ಅನುಸಾರ ಹೇಳಿರಿ ಏನ್ ಅದು ಕರೆಕ್ಟ್ ಏನ್ ಇದು ಕರೆಕ್ಟ್ ಅದು ಕರೆಕ್ಟ್ ನಿಮ್ಗೆ ಸೋಮಲಿಂಗ ಮುತ್ಯಾರ ಕೈಯಾಗ ಇಂಗ್ಲೇಶ್ ಸುರ್ದು ಸಿರ್ಸಪ್ ಕಾಕ ಕಲ್ತಾನ ಇಂಗ್ಲೇಶ್ ಸುರ್ದು ಜಕ್ಕಳ ಮಾಸ್ತರ ಕೈಯಾಗ ಮನುಗುಳಿ ಎಲ್ಲಪ್ಪ ಮಾಸ್ತರ್ ಅವ್ರು ಕಲ್ತಾರ ಮನುಗುಳಿ ಎಲ್ಲಪ್ಪ ಮಾಸ್ತರ್ ಅವ್ರ ಕೈಯಾಗ ಯಾರಪ್ಪ ಅಂತ ಕೇಳಿದ್ರೆ ಎರ್ನಾಳದ ಸಿರಸೈಲ ಮಾಸ್ತರ ಒಗಟ್ನೂರದ ಅಶೋಕ್ ಮಾಸ್ತರ ಮತ್ತು ನಿವಳಕ್ಕೇಡದ ಸಂತು ಮಾಸ್ತರ್ ಹಾಗೂ ಅಗ್ನಿ ಬ್ಯೂರು ಮಾಸ್ತರ್ ಅವ್ರು ಕರೆ ಗುರು ಅಗ್ನಿ ಅದಾನ ಶಿಷ್ಯಂದ್ರು ನಾಲ್ಕು ಮಂದಿ ಅದೀರಿ ಗುರುಗಳು ಒಂದ್ ಅನುಸಾರ ಹೇಳಾರ ನೀವು ಒಂದ್ ಅನುಸಾರ ಹೇಳಿರಿ ಏನ್ ಅದು ಕರೆಕ್ಟ್ ಅದೋ ಏನ್ ಇದು ಕರೆಕ್ಟ್ ಅದೋ ಹೇಳ್ಬೇಕು ನೀವು ಮುಂದಿನ ಸಂದಿಗೆ ಹೌದು ಅದಕ್ಕ ಇಲ್ಲಿ ಅವರು ನಮಗೊಂದು ಪ್ರಶ್ನೆ ಕೇಳ್ಯಾರ ಏನ್ರಿಪ್ಪ ಏನ್ ಕೇಳ ಅಂತ ಕೇಳಿದ್ರ ಶ್ರೀಕೃಷ್ಣ ಪರಮಾತ್ಮನ ಕಾಲ ಅಂಗಾರದ ಪದ್ಮಿತ್ತು ಹೌದು ಅಂಗಾರೊಳಗಿತ್ತು ಅಂಗಾರದೊಳಗೆ ಏನಿತ್ತು ಅಂತ ಕೇಳಿದ್ರು ಪದ್ಮಿತ್ತು ಜರ ಅಂತಕ್ಕಂತ ಬ್ಯಾಡ ಬಂದು ಆ ಅಂಗಾರ ನೋಡಿ ಯಾವಾಗ ಒಂದು ಚಿಗರಿ ಅದ ತಿಳ್ಕೊಂಡು ಬಾಣ ಬಿಟ್ಟ ಆ ಅಂಗಾರಿಗೆ ಹೋಗಿ ನಡ್ತು ಹೌದು ಅಂಗಾರಿಗೆ ನಡೆದ ಕೂಡಲಿನ ಶ್ರೀಕೃಷ್ಣ ಪರಮಾತ್ಮನ ಸಾವಾಯ್ತು ಸಾವಾದ ಕೂಡಲೇ ಅವನಿಗೆ ಬಲರಾಮ ಹೊತ್ತುಕೊಂಡು ತಿರುಗಾಡ್ಯಾನ ಎಷ್ಟು ದಿವಸ ಹೊತ್ತುಕೊಂಡು ತಿರುಗಾಡ್ಯಾನ ಹಾ ಹಿಂಗ ಕೇಳ್ಯಾರ ಹೌದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಅನುಸಾರ ಏನಪ್ಪ ಅಂತ ಕೇಳಿದ್ರ ಶ್ರೀಕೃಷ್ಣ ಪರಮಾತ್ಮ ಸರ್ಪ ಆಗಿ ಹೋಗ್ಯಾನ ಅಂತೇಳಿ ಹಿಂಗ್ ಹಿರಿಯರು ಹೇಳ್ಕೊತ ಬಂದಾರ ಬಂದಾರ ಅಲ್ಲಿ ಬಲರಾಮ ಬಂದಿಲ್ಲ ಕೈಯಲ್ಲಿ ಅವನು ಮರಣ ಆಗ್ಬೇಕಾಗಿತ್ತು ಹೌದು ಮರಣ ಆಗ್ಬೇಕಾಗಿತ್ತು ಅವ ಬ್ಯಾರೆ ರೂಪ ತೊಡಬೇಕಾಗಿತ್ತು ಅದ್ರ ಸಲುವಾಗಿ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸರ್ಪ ರೂಪದಾಗ ಅವ
ಹೋಗ್ಯಾನ ಅಂತಕ್ಕಂಥದ್ ನೀವು ಕೇಳಿರ್ತಕ್ಕಂತ ಅನಸರ್ಗ ಹಿಂಗ ಉತ್ತರ ಆಯ್ತು. ಹೌದ್ ಹೌದು ಕೊಲ್ಲ ಏನಲ್ಲ ಅವ್ರ ಬಲಕಿದ್ರು ತೋರ್ಸಿ ನನ್ನ ಬಲ ಕೂತಾರಿ ಏನ್ರಿ ಅವ್ರು ಕ್ವಶನ್ ಉತ್ತರ ಕೊಡ್ಸ್ಯಾರ ಅವ್ರು. ಹೌದು ನನ್ನ ಬಲ ಉತ್ತಾರಿ ಐತಿ ಏನು ಬೇರೆ ಐತಿ ಉತ್ತಾರಿ. ಹೌದ್ ಹೌದು ತೋರಿಸ್ತಾರೆ ಏನೋ ಒಂದು ಸಂವಾದ ರೂಪದೊಳಗೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಪದ ಜಗತ್ತಿನೊಳಗ ದೇವರು ಶ್ರೇಷ್ಠ ಅದನ್ನು ಗುರು ಏನು ಗುರು ಶ್ರೇಷ್ಠ ಅದನ್ನು ಅಂದುಕೊಳ್ಳಿ ನಮ್ಮ ಶ್ರೇಷ್ಠ ಕಲಾವಂತರು ಜಗತ್ತಿನೊಳಗೆ ದೇವರೇ ಶ್ರೇಷ್ಠ ಅದನ್ನ ಗುರು ಅನ್ನೋ ಕಡಿಮೆ ಅದನ್ನ ಅಂತಕ್ಕಂಥದ್ದು ಮಾತು ಹೇಳ್ಯಾರ. ಹೌದು ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನ್ರಿಪ್ಪ ಈ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗಬೇಕಾದ್ರೆ ನಮಗೆ ಗುರು ಕಾರಣ ಅದ. ಹೌದು ಹೌದು ನಾವು ಹುಟ್ಟಿ ಬರ್ಬೇಕಾದ್ರು ಗುರುಗಳ ಕಾರಣ ಅದಾರ. ಮನೆಯ ಮೊದಲು ಪಾಠಶಾಲೆ ಜನನಿದ್ದಾನೆ ಮೊದಲ ಗುರು. ಹೌದು ಜನನಿಯಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ಅಂತ ಹೇಳಿ ಹೇಳ್ಯಾರ. ಹೇಳ್ಯಾರಿಪ್ಪ ಹೇಳ್ಯಾರ ನಮಗೆ ಹಳದಿರ್ತಕ್ಕಂತ ತಾಯಿನೂ ಕೂಡ ಮೊದಲ ಗುರು ಅದಾಳ. ಹೌದು ನಾವು ಹುಟ್ಟಿ ಬರ್ಬೇಕಾದ್ರು ಗುರುಗಳ ಕಾರಣ ಅದಾರ. ಹೌದು ಹರ ಮುನಿದರೆ ಗುರು ಕೈತಾನ ಗುರು ಮುನಿದರೆ ಜಗತ್ತಿನೊಳಗೆ ತಾಯಿಯವರು ಯಾರು ಇಲ್ಲ ಚೇಳ ಹಣಮಣ್ಣ. ಹೌದು ಅದಕ್ಕೆ ಜಗತ್ತಿನೊಳಗೆ ಗುರುನೇ ಶ್ರೇಷ್ಠ ಅದನ್ನ ಹೆಂಗ್ ಶ್ರೇಷ್ಠ ಅದನ್ನ ಅಂತ ಕೇಳಿದ್ರ ಹೆಂಗ್ರಿಪ್ಪ ಜಗದ್ಗುರು ಯವನಾ ಸಿದ್ದೇಶ್ವರರು ಸಂಚಾರ ಮಾಡ್ಕೋತು ಸಂಚಾರ ಮಾಡ್ಕೋತು ಎಲ್ಲಿ ಬಂದ್ರು ಅಂತ ಕೇಳಿದ್ರ ಎಲ್ಲಿಗಿರಿಪ್ಪ ಸೊನ್ನನಿಗೆ ಎಂಬ ಊರಿಗೆ ಬಂದ್ರು. ಹೌದು ಹೌದು ಸೊನ್ನನಿಗೆ ಎಂಬ ಊರಿಗೆ ಬಂದು ಮರಡಿಯ ಮುದ್ದಗೌಡರು ಸುಗ್ಗರ ಮನೆ ಸುಗ್ಗರ ದೇವಿ ಮನೆ ಮೊದಲಿತ್ತು ಭಗವತಿ ಭಿಕ್ಷೆ ಅಂತೇಳಿ ಅಂತೇಳಿ ಭಿಕ್ಷೆ ಬೇಡಿದ್ರು. ಹೌದು ಅವಾಗ ಸುಗ್ಗರ ದೇವಿ ಭಿಕ್ಷೆ ತಗೊಂಡು ಬಂದ್ಳು. ಆ ಭಿಕ್ಷೆ ತಗೊಂಡು ರೇವಣ ಸಿದ್ದೇಶ್ವರರು ಆಶೀರ್ವಾದ ಮಾಡಿದ್ರು. ಹೌದು ತಾಯಿನಿಂದ ಹೊಟ್ಟಿನ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತದೆ ಅಂತ ಗರ್ಭಕ್ಕೆ ಮುಟ್ಟಿ ಜಗದ್ಗುರು ರೇವಣ ಸಿದ್ದೇಶ್ವರರು ಹೇಳಿದ ಕೂಡಲಿನ ಅವಾಗ ಸುಗ್ಗರ ದೇವಿ ಅತ್ತಾಳ ಏನಪ್ಪ ಎಪ್ಪ 60 ಮುಗಿದು 70 ವಯಸ್ಸು ನಡೆದದ ನಂದು. ಹೌದು ಎಲ್ಲಾ ದೇವರಿಗೆ ನಾನು ಹಣಿ ಸಲ್ಲಿಸಿಲ್ಲ ಕರೆ ಒಬ್ಬನು ಕೂಡ ಫಲಸಂತನ ಕೊಟ್ಟಿಲ್ಲ. ಗುರುನಾಥ ನೀ ಈ ವಯಸ್ಸಿನೊಳಗ ನಾಯಲ್ಲಿ ಹಡಿತೀನಿ ಅಂದ ಕೂಡಲಿನ ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರ ಹೇಳ್ತಾರ ಏನಪ್ಪ ತಾಯಿ ನನ್ನ ಆತ್ಮೀಯ ಆಗ್ಯದ ಅಂದ ಬಳಕ. ಹೌದು ಇನ್ನು ಹೊಟ್ಟಿಗೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ತಂದ 9 ತಿಂಗಳ 6 ದಿವಸ ಸೊಲ್ಲಾಪುರದ ಸಿದ್ದರಾಮೇಶ್ವರು ಹುಟ್ಟಿ ಬಂದಾನ ಹಣದ. ಇದು ಯಾರ ಆಶೀರ್ವಾದ ಅಂತ ಕೇಳಿದ್ರೆ ಗುರುವಿನ ಆಶೀರ್ವಾದ ಎಂದ. ಹೌದು ಹೌದು 60 ವಯಸ್ಸದ ದೇವರಿಗೆ ಹಣಿ ಹೊಡೆದ ಕರೆ ಯಾವ ದೇವರನ್ನು ಕೂಡ ಫಲಸಂತನ ಕೊಟ್ಟಿಲ್ಲ. ಹೌದು ಯಾವಾಗ ಜಗದ್ಗುರು ರೇವಣ ಸಿದ್ದೇಶ್ವರು ಭಿಕ್ಷೆ ತಗೊಂಡು ಗರ್ಭಕ್ಕೆ ಮುಟ್ಟಿ ಹೇಳಿದ್ರು ನೋಡು ಅವಾಗ 9 ತಿಂಗಳ 6 ದಿವಸಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಾನಂತ ಹಿಂಗ್ ಹಿರಿಯರು ಹೇಳ್ಯಾರ. ಹೌದು ಹೌದು 9 ತಿಂಗಳ 6 ದಿವಸಕ್ಕೆ ಅಂತೇಳಿ ಹಿಂಗ್ ಪುರಾಣ ಪುಸ್ತಕ ತೋರಿಸಿದ್ರು ಗೊತ್ತಾಗಿಲ್ಲ ನಮ್ಮಲ್ಲಿ ಇಲ್ರಿ ಹಿಂಗ್ ಹಿರಿಯರು ಹೇಳಿದ ಬರ್ಕಾರ 9 ತಿಂಗಳ 6 ದಿವಸಕ್ಕೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದನ ಅಂತ ಹೇಳಿ ಇದು ಯಾರಿಂದ ಕೇಳಿದ್ರೆ ಇದು ಗುರುವಿನಿಂದ ಜಗತ್ತಿನೊಳಗೆ ಗುರುನೇ ಶ್ರೇಷ್ಠ ಅದನ್ನ ದೇವರ ಕಡಿಮೆ ಅದಾನ. ಹೌದು ಮುಂದಿನ ಸಂಜೆ ಯಾವ ರೀತಿ ದೇವರ ಬಗ್ಗೆ ಅವ್ರು ಉದಾಹರಣೆ ಕೊಡ್ತಾರ ಮುಂದೆ ನಾನು ಗುರುವಿನ ಬಗ್ಗೆ ಹೇಳ್ತೀನಿ ಅಂತಕ್ಕಂತ ಮಾತು ಹೇಳಿ ಒಂದು ಖ್ಯಾಲಿ ಹಾಡಿ ಒಂದು ನಮ್ಗೆ ಗುರು ವಿದ್ಯಾ ಕಲ್ಸಿನ ಮನುಗಳು ಎಲ್ಲ ಮಾಡ್ತಾರ ಅವರು ಅಶೋಕ್ ಮಾಸ್ತರ್ ವಿದ್ಯಾ ಕಲ್ಸಿನ ಇಲ್ಲಿ ಮಾತಾಡಕತ್ತೀರಿ ನೀವು. ಹೌದು ನಿಮ್ಗೆ ಗುರು ದೇವರಿಗೆ ತೋರ್ಸ್ತಾವ ಯಾರು ಗುರು ತೋರಿಸ್ಯಾನ ಹುಲಿ ಜಯಂತಿ ಮಾಡಿದ್ರೆ ಏನಾದ್ರು ಅಂತ ಕೇಳಿದ್ರು ಹುಲಿ ಜಯಂತಿ ಒಳಗ ಅದನ್ನ ಹೇಳಿದವ್ರು ಯಾರು ಮನುಗಳು ಎಲ್ಲ ಮಾತ್ರ ಗುರುಗಳು. ಹೌದು ಹೌದು ಹಿಂಗ ಇತಿಹಾಸ ಹೇಳ ಕಲ್ಸ್ತಾರ ಯಾರು ಮನುಗಳು ಎಲ್ಲ ಮಾತ್ರ ಗುರುಗಳು. ಹೌದು ನಿಮಗ ಇಲ್ಲಿ ನಿತ್ಯ ಒಂದು ಹೇಳಕ್ಕ ಧೈರ್ಯ ತುಂಬಿದವ್ರು ಯಾರಾದ್ರೂ ಇದ್ರ ಅದು ಗುರುಗಳು ಅಂತಕ್ಕಂಥದ್ದು ಮಾತ ನಮ್ಮದೈತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಬಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ. ಹೌದು.